ಅದು ಮಾಯಿ ಜೊತೆ ಜಗಳ ಆಡ್ತಾ ಇದ್ನಲ್ಲ, ಕ್ಯಾರಿಯರ್ ಟಿಫನ್ ತುಂಬಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಏನ್ ನಿಂಬೆ? ಅದು ಕುರಾಕಣೆ, ಕುರ್ಮ ಅಂದ್ರೆ ತಿನ್ನೋದು. ನೀನು ಮೊದ್ಲು ಅಡಿಗೆ ಮಾಡ್ತಿದ್ದಲ್ಲೇ, ದಿನಕ್ಕೊಂದು ವೆರೈಟಿ ಮಾಡ್ತಾ ಇದ್ದೆ, ಅದು ಹೇಗೆ? ಎಲ್ಲ ರೆಸಿಪಿನೂ ಬರ್ದಿಟ್ಕೊಂಡು ಫುಲ್ ಪ್ರಯೋಗ ಮಾಡ್ತಾ ಇದ್ದೆ. ಮಧ್ಯ ಮಧ್ಯೆ ಗೋಡಂಬಿ ಸಿಗುತ್ತೆ, ದ್ರಾಕ್ಷಿ ಸಿಗುತ್ತೆ. ಬಂದು ತುಂಬಾ ದಿನ ಆಗಿತ್ತಲ್ವಾ, ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಮನೇಲಿ ಮಾಡಿ ತಿಂಡಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವ್ರು ಎಷ್ಟು ಸಂಬಳ ಕೇಳ್ತಾರೋ ಅಷ್ಟನ್ನು ಚೆಲ್ ಬಿಡ್ತೀನಿ. ಎನಿಥಿಂಗ್ ಅಂಡರ್ ದ ಸನ್. ಓ, ಸನ್ ಅಂತಂದ್ರೆ ನನ್ನ ಮಗ ಪುಂಡ. ಅದಲ್ಲಪ್ಪ, ಸುಮ್ಮನೇರಿ, ನೀನ್ ಹೇಳಿ.
ಸ್ಯಾಂಪಲ್ಗಿಂತ ನಾಲ್ಕು ಕಾಫಿ ಮಾಡ್ತೀರಾ? ವೇಸ್ಟ್ ಮಾಡ್ಬೇಡಿ, ಫುಲ್ ಕುಡೀರಿ, ದುಡ್ಡು ಜಾಸ್ತಿ. ಸೈಲೆನ್ಸ್. ಇನ್ಮೇಲೆ ಸೈಲೆನ್ಸರ್ ಹಾಕೊಂಡೆ ಕಾಫಿ ಕುಡಿತೀನಿ.
ಗುರೆಳ್ಳು ಚಟ್ನಿ ಪುಡಿ, ಬಾಯಡ್ಸಕ್ಕೆ ಗಿರ್ಮಿಟ್ಟು, ಅದು ಮಾಡ್ತೀನಿ. ಡೋಂಟ್ ವರಿ, ನಾನು ಕೈ ಹಾಕ್ತೀನಿ. ನೀನ್ ಬಿಲ್ ಕೊಡ್ತೀನಿ? ಬಿಲ್ ಕೊಡಕ್ಕಲ್ಲ, ಅಲ್ಲಿಂದ ಎತ್ತು ನಿಮಗ್ ಕೊಡ್ತೀನಿ. ಲೇ, ಇದರಲ್ಲಿ 26,000 ರೂಪಾಯಿ ಬಿಲ್ ಆಗಿದೆ. 4,000 ರೂಪಾಯಿ ಟಿಪ್ಸ್ ಕಣ್ರಿ. ನೋಡಿ, ನೀವ್ ಜಯ ಮತ್ತೆ ಬಲರಾಮ್ ಅವ್ರಿಗೆ ಹೇಳಿ ನಾನು ಒಂದಿನಕ್ಕೆ 4,000 ರೂಪಾಯಿ ಟಿಪ್ಸ್ ಕೊಟ್ಟಿದ್ದೀನಿ ಅಂತ.
ನೀವ್ ಡಾನ್ಸ್ ಮಾಡೋ ಹೋಗಿದ್ರೆ ನನ್ನೊಟ್ಟಿಗೆ ಮಾತ್ರ ಮಾಡ್ಬೇಕು, ಯಾವಳು ಅಡ್ಗೆಯವಳ ಜೊತೆ ಎಲ್ಲ ಮಾಡೋ ಹಾಗಿಲ್ಲ. ನಡೀರಿ ರೂಮ್ಗೆ. ಬೇಕಿದ್ರೆ ನಿಮ್ಮ ಅಡುಗೆಯೊಳ್ಳ ಇಟ್ಕೊಳ್ಳೋಣ, ನಮ್ಮ ಅಡುಗೆಯೊಳ್ಳ ಸಾಗಿಸ್ಬಿಡ್ತೀನಿ. ಯಾಕೆ ನನ್ನ ಮದ್ವೆ ಕುಟ್ಟೋಗ್ಲಿ ಅಂತನ? ಪಂಕಜ ಬನ್ನಿ 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 ನೋಡಿ, ನೀನ್ ಈ ಮನೆಯಲ್ಲಿ ಅಡ್ಗೆ ಮಾಡಿದ್ದು, ಫ್ಲರ್ಟ್ ಮಾಡಿದ್ದು, ತಿನ್ಸಿದ್ದು, ಉಣಿಸಿದ್ದು ಎಲ್ಲ ಸಾಕಾಯ್ತು. ನಿಮ್ ನಿಮ್ ಅಕೌಂಟ್ಗೆ ಸಂಬಳ ಟ್ರಾನ್ಸ್ಫರ್ ಮಾಡ್ತೀನಿ, ನೀವ್ ರೈಟ್ ಅನ್ನಿ. ಲೇ, ಇವ್ರನ್ನ ರೈಟ್ ಅಂದ್ರೆ ಈ ಮನೇಲಿ ಅಡಿಗೆ ಯಾರ ಮಾಡ್ತಾರೆ? ನೀವಿಬ್ರು.